ವೀಕ್ಷಕರೇ, ದಿನಕ್ಕೊಂದು ಆತ್ಮೀಕ ಕಥೆಗೆ ಸ್ವಾಗತ. ಈ ದಿನ ಕೂಡ ಒಂದು ಆತ್ಮೀಕ ಕಥೆಯನ್ನು ನಾವು ನೋಡೋಣ. ಯೇಸುವಿನ ರಕ್ತವು ಸಕಲ ಪಾಪದಿಂದ ನಮ್ಮನ್ನು ಶುದ್ಧ ಮಾಡುತ್ತದೆ. ಇಂಗ್ಲೆಂಡ್ನಲ್ಲಿ ಒಬ್ಬ ವಯಸ್ಸಾದಂಥ ವೃದ್ಧಾಪ ತಂದೆ ಇದ್ದರು. ಆ ತಂದೆಯವರಿಗೆ ಒಂದು ಬಹಳ ಮೋಸಕರವಾದಂಥ ಒಂದು ಕಾಯಿಲೆ ಬಂದು ಲಂಡನ್ನ ಒಂದು ಆಸ್ಪತ್ರೆಗೆ ಕೊಂಡೊಯ್ಯಲ್ಪಟ್ಟರು. ಅನೇಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುತ್ತಿರುವಾಗ ಆ ಚಿಕಿತ್ಸೆ ಫಲಕಾರಿಯಾಗದೆ ಡಾಕ್ಟರ್ ಅವರು ಕೂಡ ಕೊನೆಯ ಹಂತಕ್ಕೆ ಬಂದಿದ್ದಾರೆ ಎಂಬುದಾಗಿ ಯಾವ ನಿರೀಕ್ಷೆಯನ್ನು ಕೊಡದೆ ಅವರ ಜೀವನವನ್ನು ಹಾಗೆ ಬಿಟ್ಟು ಬಿಟ್ಟರು. ಕೊನೆಯ ಜೀವನದ ಅಂತ್ಯದ ಪರಿಸ್ಥಿತಿಯಲ್ಲಿ ಇರುವಂಥ ಆ ವೃದ್ಧನ ತಂದೆಗೆ ಒಬ್ಬ ಮೊಮ್ಮಗಳಿದ್ದಳು. ಆ ಮೊಮ್ಮಗಳು ಆ ತಾತನಿಗೋಸ್ಕರವಾಗಿ ಪ್ರತಿ ದಿವಸ ಬಂದು ಸತ್ಯವೇದದಲ್ಲಿ ಒಂದೊಂದು ದೇವರ ವಾಕ್ಯವನ್ನು ಓದುತ್ತಿದ್ದಳು. ಒಂದು ದಿನ ಗಟ್ಟಿಯಾಗಿ ಒಂದು ಯೋಹಾನ್ ಬರೆದ ಪತ್ರಿಕೆ 1ನೇ ಅಧ್ಯಾಯ ಆ 7ನೇ ವಚನವನ್ನು ಓದುವುದಕ್ಕೆ ಪ್ರಾರಂಭಿಸಿದಳು. ಆ ವಾಕ್ಯವನ್ನು ಓದುವಾಗ ಆ ವೃದ್ಧ ತಾತನವರು ಆ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಾ ಇದ್ದರು. ತಿರುಗಿ ತನ್ನ ಮೊಮ್ಮಗಳಿಗೆ ಹೇಳಿದರು, ಮಾ ತಿರುಗಿ ಆ ವಾಕ್ಯವನ್ನು ಓದು. ತಿರುಗಿ ಆ ಮೊಮ್ಮಗಳು 1 ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 7ನೇ ವಚನವನ್ನು ಓದುವುದಕ್ಕೆ ಪ್ರಾರಂಭಿಸಿದಳು. ಒಂದು ಸಾರಿ ಓದಿದಳು, ತಿರುಗಿ ತಾತ ಹೇಳಿದರು, ಮಾ ಇನ್ನೊಂದು ಸಾರಿ ಓದು. ಮಗು 2ನೇ ಸಾರಿ ಓದ್ತು, ಇನ್ನೊಂದು ಸಾರಿ ಓದು. ಹೀಗೆ ಅನೇಕ ಆವರ್ತಿ ಅದೇ ವಾಕ್ಯವನ್ನು, ಆ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೇಸುವಿನ ರಕ್ತವು ಸಕಲ ಪಾಪದಿಂದ ನನ್ನನ್ನು ಶುದ್ಧಿ ಮಾಡಿದೆ. ತಿರುಗಿ ತಿರುಗಿ ಆ ವಾಕ್ಯವನ್ನು ಕೇಳುತ್ತಿರುವಾಗಲೇ ಮರಣದ ಅಂತ್ಯದಲ್ಲಿರುವಂಥ ಆ ಪ್ರಿಯ ತಂದೆ ಸಂತೋಷದಿಂದ ತೀರಿಕೊಂಡರು. ಆದರೆ ತನ್ನ ಮೊಮ್ಮಗಳಿಗೆ ಹೀಗೆ ಹೇಳಿದರು, ಯಾರಾದರೂ ಬಂದು ನಿಮ್ಮ ತಾತನವರು ಹೇಗೆ ತೀರಿಕೊಂಡರು ಎಂಬುದಾಗಿ ಹೇಳಿದರೆ ಈಗ ಓದಿದಂಥ ವಾಕ್ಯವನ್ನೇ ಅವರು ಓದಿ ಸಂತೋಷಭರಿತರಾಗಿ ತೀರಿಕೊಂಡರು ಎಂಬುದಾಗಿ ತಿಳಿಸು ಎಂಬುದಾಗಿ ತನ್ನ ಮೊಮ್ಮಗಳಿಗೆ ಹೇಳಿ ತೀರಿಕೊಂಡರು. ಹೌದು ಪ್ರೀತಿಯ ದೇವ ಮಕ್ಕಳೇ, ಯೇಸುವಿನ ರಕ್ತವು ನಮ್ಮ ಸಕಲ ಪಾಪವನ್ನು ತೊಳೆಯುವಂಥದ್ದಾಗಿದೆ. ಸತ್ಯ ವೇದದಲ್ಲಿ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 18ನೇ ವಾಕ್ಯ ಹೇಳ್ತದೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರುಮಂಜು ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ಜ್ಞಾನೋಕ್ತಿ 28:13 ಹೇಳ್ತದೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಡುವವನಿಗೆ ಕರುಣೆ ದೊರೆಯುವುದು. 1 ಯೋಹಾನ 1:9 ಹೇಳ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಾಗಿರುವುದಾದರೆ ನಾವು ಕೂಡ ಪಾಪದ ಪಾಲಿಗೆ ಸತ್ತು ನೀತಿಗೆ ಜೀವಿಸುವುದಕ್ಕೆ ಒಪ್ಪಿಸಿಕೊಡೋಣ. ಕ್ರಿಸ್ತನ ರಕ್ತವು ನಮ್ಮೆಲ್ಲರ ಪಾಪವನ್ನು ಶುದ್ಧೀಕರಿಸಿ ರಕ್ಷಿಸುವಂಥದ್ದಾಗಿದೆ. ಇನ್ನೊಂದು ಆತ್ಮೀಕ ಕಥೆಯಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.